Okay, derive the equation of a line in a space passing through a point and parallel to the vector, both vector and cartesian form. So idu kuda 3D nalli important question agirutide, almost a fixed question ankondu odre so yado karanakke question anna miss madakku hogbeda. Okay, now see the first solution. Solution ga hogbekadre before again diagram draw madkoli. So first ge idu x axis agirutide, idu y axis, idu z axis. Clear? So ಇಲ್ಲಿ ಕೂಡ ಒಂದು ಸ್ಪೇಸ್ ಪಾಯಿಂಟ್ ಅಂತ ಇರುತ್ತೆ. ಇಸ್ ನಾಟ್ ಇನ್ ದ ಪಿ ಆಫ್ x, y, z ಆಗುತ್ತೆ. ಇದನ್ನ ಜಾಯಿನ್ ಮಾಡ್ರೆ ಕ್ಲಿಯರ್ ಅಟ್ಟೆಕ್ ದ ಅನದರ್ ಒನ್ ಪಾಯಿಂಟ್ ಎ ಅಂತ ತಗೊಂಡು ಇದನ್ನು ಕೂಡ ಜಾಯಿನ್ ಮಾಡಿಕೊಂಡು ಎ ಅಂತ ಬರ್ಕೊಳ್ಳಿ. ನಾವು ದ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಥ್ರೂ ಅ ಲೈನ್, ದ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಎ ಅಂಡ್ ಪಿ ಆಗಿರುತ್ತೆ. ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ದ ವೆಕ್ಟರ್ ಬಿ ಅಂತ ಆಗಿರುತ್ತೆ. ವೆಕ್ಟರ್ ಬಿ ಅಂತ ಬರ್ಕೊಂಡ್ಬಿಡಿ. ಕ್ಲಿಯರ್ ಆಯ್ತಾ? ದ ಲೈನ್ ಎ ಪಿ ಈಸ್ ಪ್ಯಾರಲಲ್ ಟು ದ ವೆಕ್ಟರ್ ಬಿ ಆಗಿರುತ್ತೆ. ದಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂತ ಜೆಡ್ ಆಕ್ಸಿಸ್ ಆಗಿರ್ತದೆ. ಒರಿಜಿನ್ ಪಾಯಿಂಟ್ ಓ ಆಗಿರುತ್ತೆ. ಕ್ಲಿಯರ? ಸೊ ಎ ಪಾಯಿಂಟ್ಸ್ ಅಂತಂದರೆ ಎಕ್ಸ್ ಒನ್, ವೈ ಒನ್, ಝಡ್ ಒನ್. ಕ್ಲಿಯರ? ಓಕೆ, ನಾವು ಸ್ಟಾರ್ಟ್. ಅದಕ್ಕೆ ಫಸ್ಟ್ ಈ ವೆಕ್ಟರ್ ಫಾರ್ಮ್ ಅಂತ ಬರ್ಕೊಳ್ಳಿ. ವೆಕ್ಟರ್ ಫಾರ್ಮ್. ಸೊ ಓಕೆ, ನಾವು ದ ಲೈನ್ ಎ ಪಿ, ದ ಲೈನ್ ಎ ಪಿ ಈಸ್ ಪ್ಯಾರಲಲ್ ಟು ದ ವೆಕ್ಟರ್ ವೆಕ್ಟರ್ ಬಿ ಆಯ್ತು. ಓಕೆನಾ? ಸೊ ಇದನ್ನು ಎ ಪಿ ವೆಕ್ಟರ್ ಈಸ್ ಈಕ್ವಲ್ ಟು ಲ್ಯಾಮ್ಡಾ ಬಿ ಅಂತ ಬರೀಬೇಕು. ಓಕೆನಾ? ಸೊ ಎ ಪಿನ ನಾವು ಓ ಪಿ ಮೈನಸ್ ಓ ಎ ಈಸ್ ಈಕ್ವಲ್ ಟು ಲ್ಯಾಮ್ಡಾ ಬಿ ಅಂತ ಬರೀತೇವೆ. ಬಟ್ ಇಲ್ಲಿ ನಾವು ಓ ಪಿ ಅಂತ ತೊಗೊಂಡಾಗ ಇದಕ್ಕೆ ಆರ್ ಅಂತ ಬರ್ಕೋಬೇಕು, ಓ ಎ ಈಸ್ ಈಕ್ವಲ್ ಟು ಇದಕ್ಕೆ ಎ ಅಂತ ಬರ್ಕೋಬೇಕು. ಕ್ಲಿಯರ್ ಆಯ್ತಾ? ಬಿಕಾಸ್ ಆಫ್ ಓ ಪಿ ಸೆಂಟಿಮೀಟರ್ ಪೊಸಿಷನ್ ವೆಕ್ಟರ್ ಆಗುತ್ತೆ, ಓ ಎ ಆಲ್ಸೋ ಕೂಡ ಪೊಸಿಷನ್ ವೆಕ್ಟರ್ಸ್ ಆಗುತ್ತೆ. ಇದು ಅದನ್ನು ಓ ಪಿ ಈಸ್ ಈಕ್ವಲ್ ಟು ಆರ್ ಅಂತ ಬರ್ಕೊಳ್ಳಿ, ಓ ಇ ಈಸ್ ಈಕ್ವಲ್ ಟು ಎ ಅಂತ ಬರ್ಕೊಳ್ಳಿ. ಕ್ಲಿಯರಾ? ಸೊ ಓ ಪಿ ಈಸ್ ಈಕ್ವಲ್ ಟು ಏನಾಯ್ತಂದರೆ ಆರ್ ಮೈನಸ್ ಎ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ ಆಯ್ತು. ಕ್ಲಿಯರಾ? ಸೊ ಆರ್ ಈಸ್ ಈಕ್ವಲ್ ಟು ಮೈನಸ್ ಎ ಆ ಕಡೆ ಬಂದ ಪ್ಲಸ್ ಎ ಆಗುತ್ತೆ, ಎ ಪ್ಲಸ್ ಲ್ಯಾಂಬ್ಡಾ ಬಿ ಆಗುತ್ತೆ. ಇದು ಏನಿಲ್ಲ ಅಂತಂದರೂ ಕೂಡ ವೆಕ್ಟರ್ ಫಾರ್ಮ್ ಆಗುತ್ತೆ. ಇದನ್ನು ಇಕ್ವೇಷನ್ ಒನ್ ಅಂತ ಬರೆದ್ಬಿಟ್ಟು. ಕ್ಲಿಯರಾ? ನಾವು ಕಂಪದ ಕಾರ್ಟಿಷಿಯನ್ ಫಾರ್ಮ್ ಆಗುತ್ತೆ. ಕ್ಲಿಯರಾ? ಸೊ ಕಾರ್ಟಿಷಿಯನ್ ಫಾರ್ಮ್ನಲ್ಲಿ ಫಸ್ಟ್ ಬರ್ಕೋಬೇಕಾದ್ರೆ ಆರ್ ಈಸ್ ಈಕ್ವಲ್ ಟು ನಾವು ಎಕ್ಸ್ ಐ ವೈ ಜೆ ಪ್ಲಸ್ ಝಡ್ ಕೆ ಅಂತ ಬರ್ಕೋತೀವಿ. ಸಿಮ್ನಲ್ಲಿ ಎ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಐ ಐ ಒನ್ ಜೆ ಪ್ಲಸ್ ಝಡ್ ಒನ್ ಕೆ ಅಂತ ಬರ್ಕೊಂಡು ಆಮೇಲೆ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತ ಬರ್ಕೋತೀವಿ. ಕ್ಲಿಯರಾ? ಸೊ ನಾವು ರೈಟ್ ದ ವೆಕ್ಟರ್ ಫಾರ್ಮ್ ಆರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ ಆಗುತ್ತೆ. ಪುಟ್ ದ ವ್ಯಾಲ್ಯೂಸ್ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಆಗುತ್ತೆ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಒಂದು ನನ್ನ ಕಡೆ ಎಕ್ಸ್ ಒನ್ ಐ ವೈ ಒನ್ ಜೆ ಪ್ಲಸ್ ಝಡ್ ಒನ್ ಕೆ ಆಯಿತು, ಲ್ಯಾಂಬ್ಡಾ ಬರೆದು ಆಮೇಲೆ ಬಿ ವ್ಯಾಲ್ಯೂ ಅಂದರೆ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಜ ಸಿ ಕೆ ಆಗುತ್ತೆ. ಓಕೆನಾ? ನಾವು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಆಯಿತು, ಎಕ್ಸ್ ಒನ್ ಐ ವೈ ಒನ್ ಜೆ ಪ್ಲಸ್ ಝಡ್ ಒನ್ ಕೆ ಆಯಿತು, ಪ್ಲಸ್ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಎ ಐ ಲ್ಯಾಂಬ್ಡಾ ಬಿ ಜೆ ಪ್ಲಸ್ ಲ್ಯಾಂಬ್ಡಾ ಸಿ ಕೆ ಆಯ್ತು. ಕ್ಲಿಯರಾ? ಸೊ ಇವೆರಡರಲ್ಲೂ ಕೂಡ ಐ ಕಾಮನ್ ಆದಾಗ ಎಕ್ಸ್ ಒನ್ ಪ್ಲಸ್ ಲ್ಯಾಂಬ್ಡಾ ಎ ಬರ್ಕೊಂಡು ಐ ಬರೀರಿ, ಪ್ಲಸ್ ನೆಕ್ಸ್ಟಲ್ಲಿ ಕೂಡ ವೈ ಒನ್ ಪ್ಲಸ್ ಲ್ಯಾಂಬ್ಡಾ ಬಿ ಇಸ್ ಈಕ್ವಲ್ ಟು ಜೆ ಆಗುತ್ತೆ, ನೆಕ್ಸ್ಟ್ ಥರ್ಡಲ್ಲೂ ಕೂಡ ಸೊ ಝಡ್ ಒನ್ ಪ್ಲಸ್ ಲ್ಯಾಂಬ್ಡಾ ಸಿ ಆಗುತ್ತೆ, ಕೆ ಅಂತ ಕಾಮನ್ ಆಗುತ್ತೆ. ಸೊ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆನಾ? ಕಂಪೇರಿಂಗ್ ಕಂಪೇರಿಂಗ್ ದ ಐ ಕಾಮ ಜೆ ಕಾಮ ಕೆ ಕೋಎಫಿಷಿಯೆಂಟ್ಸ್. ಕ್ಲಿಯರಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು ಈ ಕಡೆ ಎಕ್ಸ್ ಒನ್ ಪ್ಲಸ್ ಲ್ಯಾಂಬ್ಡಾ ಎ ಅಂತ ಬರಿಬೋದು. ಸಿಮಿಲರ್ಲಿ ವೈ ಒನ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ವೈ ಒನ್ ಪ್ಲಸ್ ಲ್ಯಾಂಬ್ಡಾ ಬಿ ಅಂತ ಬರಿಬೋದು. ಸಿಮಿಲರ್ಲಿ ಝಡ್ ಈಸ್ ಈಕ್ವಲ್ ಟು ಝಡ್ ಒನ್ ಪ್ಲಸ್ ಲ್ಯಾಂಬ್ಡಾ ಸಿ ಅಂತ ಬರಿಬೋದು. ಕ್ಲಿಯರಾ? ಸೊ ಎಕ್ಸ್ ಒನ್ ಈ ಕಡೆ ತಿಂದಾಗ ಎಕ್ಸ್ ಮೈನಸ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎ ಆಯಿತು, ಎಕ್ಸ್ ಮೈನಸ್ ಎಕ್ಸ್ ಒನ್ ಬಿ ಎ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಆಯಿತು. ಸಿಮಿಲರ್ಲಿ ವೈ ಮೈನಸ್ ವೈ ಒನ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ ಆಗುತ್ತೆ, ವೈ ಮೈನಸ್ ವೈ ಒನ್ ಬೈ ಪಿ ಈಸ್ ಕೊಟ್ಟು ಲ್ಯಾಂಬ್ಡಾ ಆಯ್ತು. ಸಿಮಿಲರ್ಲಿ ಝಡ್ ಮೈನಸ್ ಝಡ್ ಒನ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಸಿ ಆಯಿತು, ಝಡ್ ಮೈನಸ್ ಝಡ್ ಒನ್ ಬೈ ಸಿ ಈಸ್ ಕೊಟ್ಟು ಲ್ಯಾಂಬ್ಡಾ. ಸೊ ಫೈನಲ್ ಆಗಿ ಇದನ್ನು ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎ ಬರೆದು ಈಸ್ ಈಕ್ವಲ್ ಟು ವೈ ಮೈನಸ್ ವೈ ಒನ್ ಬೈ ವೈ ಒನ್ ಬೈ ಬಿ ಈಸ್ ಈಕ್ವಲ್ ಟು ಝಡ್ ಮೈನಸ್ ಝಡ್ ಒನ್ ಬೈ ಸಿ ಈಸ್ ಕೊಟ್ಟು ಲ್ಯಾಂಬ್ಡಾ ಅಂತ ಬರೆದಾಗ ಇದು ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಯಾವುದೇ ಥರದ ಎಕ್ಸ್ಪ್ಲನೇಷನ್ ನೆಸೆಸರಿ ಇಲ್ಲ. ಓಕೆನಾ?